ಸುರತ್ಕಲ್ನ ಟೋಲ್ ಗೇಟ್ ಬಳಿ ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಬಿಡುಗಡೆಗೊಳಿಸಿರುವುದನ್ನು ವಿರೋಧಿಸಿ ಮಂಗಳೂರು ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೊಹೇಲ್ ಕಂದಕ್ ಅವರು ನೈತಿಕ ಪೊಲೀಸ್ಗಿರಿ ನಡೆದಿರುವುದು ಖೇದಕರ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದಂತೆ ಪೊಲೀಸರು ನಿಗಾ ವಹಿಸಿಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಸುರತ್ಕಲ್ ಎನ್ಐಟಿಕೆ ಪ್ರದೇಶದಲ್ಲಿ ನಿನ್ನೆ ನಡೆದಂಥ ಅನೈತಿಕ ಪೊಲೀಸ್ಗಿರಿ, ಯಾವ ಮೆಡಿಕಲ್ ವಿದ್ಯಾರ್ಥಿಗಳಿದ್ದಾರೆ ಅವರ ಮೇಲೆ ಕೆಲವು ಗೂಂಡಾಗಳು ಸೇರಿಕೊಂಡು ಹಲ್ಲೆ ನಡೆಸಿರುವಂಥ ವಿಚಾರ ಬಹಳ ಖೇದಕರ ವಿಚಾರ. ಯಾಕಂತ ಹೇಳಿದರೆ ಮಂಗಳೂರು ನಗರ ಸ್ಪೆಷಲ್ ಆಗಿ ಐ ಟಿ ಹಬ್ ಅಂತ ಹೇಳಿ, ವೈದ್ಯಕೀಯ ಹಬ್ ಅಂತ ಹೇಳಿ ನಾವು ಕರೀತಿದ್ದೇವೆ. ಅದೇ ರೀತಿ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಡುವಂಥ ಪ್ರದೇಶ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಕೆಲವು ವ್ಯಕ್ತಿಗಳು ತಮ್ಮ ಲಾಭಕ್ಕಾಗಿ ಗೂಂಡಾಗಿರಿ ನಡೆಸಿಕೊಂಡು ಒಂದು ಧರ್ಮವನ್ನು ಆಧರಿಸಿ ಜನರ ಮೇಲೆ ಹಲ್ಲೆ ನಡೆಸುವಂಥ ಕೆಲಸವನ್ನು ನಾವು ಖಂಡಿಸ್ತೇವೆ. ನಾವು ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಮಂಗಳೂರು ನಗರ ಕಮಿಷನರ್ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಖೇದಕರ ವಿಚಾರ ಅಥವಾ ಅನೈತಿಕ ಪೊಲೀಸ್ಗಿರಿಯ ವಿಚಾರವನ್ನು ನಡೆಯದಂತೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿ ಯಾವೆಲ್ಲ ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಿ ಅವರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕಬೇಕೆಂದು ನಾವು ಮನವಿ ಮಾಡಿದ್ದೇವೆ. ಅದೇ ರೀತಿ ಯುವ ಕಾಂಗ್ರೆಸ್ ಇಂತಹ ವಿಚಾರವನ್ನು ಖಂಡಿಸುವುದು ವಿರೋಧಿಸುವುದು ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಇಂತಹ ವ್ಯಕ್ತಿಗಳು ಯಾವುದೇ ಗೂಂಡಾಗಳು ಇಂತಹ ಸಮಾಜಘಾತದ ಕೆಲಸಕ್ಕೆ ಕೈ ಹಾಕಿದರೆ ನಾವು ಸುಮ್ಮನೆ ಕುಳಿತುಕೊಳ್ಳುವಂಥ ವಿಷಯವಿಲ್ಲ. ನಾವು ಅವರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕಾಗ್ತದೆ ಎಂಬ ಎಚ್ಚರಿಕೆಯನ್ನು ಕೂಡ ತಮ್ಮ ಮಾಧ್ಯಮದ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಒಂದು ಶಾಂತಿಯ ಪ್ರದೇಶ, ಸರ್ವ ಧರ್ಮಗಳು ಒಟ್ಟಿಗೆ ಕೂಡಿಕೊಂಡು ಈ ಒಂದು ಪ್ರದೇಶದಲ್ಲಿ ಸಮನ್ವಯ ಸಮಪಾತ್ರದಿಂದ ಬದುಕ್ತಾ ಇದ್ದೇವೆ. ಆ ಒಂದು ವ್ಯವಸ್ಥೆಗೆ ಎಲ್ಲರೂ ಅವಕಾಶ ಮಾಡಿಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಜೈ ಹಿಂದ್. ಈ ವೇಳೆ ಯೂತ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ರಾಕೇಶ್ ದೇವಾಡಿಗ, ಮುಖಂಡರಾದ ಸುನೀಲ್ ಜಪ್ಪಿನ ಮಗರು ಮುಸ್ತಫಾ ಸಲೀಂ, ಇಮ್ರಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.